ಬುಗುರಿ ಆ ಶಿವನೇ ಚಾಟಿಕಣು ಈ ಬಾಡು ಸುಂದರ ನಗರಿ ನೀನಿದರ ಮೇಟಿಕಣು ನಿಂತಾಗ ಬುಗುರಿಯಾಟ ಎಲ್ಲರೂ ಮರೆತಾಗ ಬುಗುರಿಯಾಟ ಕೊಡುತ್ತಾನೆ ಚಾಟಿಯೇಟ ನನ್ನ ನೇರವಾಗಿ ನಿನ್ನ ಹತ್ರನೇ ಕರ್ಕೊಂಡು ಬಂದ್ಬಿಡ್ತು ಆ ಸಾಲು. ಮಾಮೂಲಾಗಿ ನಾವು ಯಾರನ್ನಾದರೂ ಮರೆತರೆ ನಮ್ಮ ಮೇಲಿನ ಕೋಪದ ಮೇಲೆ ಅವರು ನಮ್ಮನ್ನು ಮರೆತು ಬಿಡ್ತಾರೆ. ಆದರೆ ನೀನು ನಾವೇನಾದರೂ ನಿನ್ನನ್ನು ಮರೆತರೆ ಮತ್ತೆ ನಿನ್ನನ್ನು ಜ್ಞಾಪಿಸ್ಕೊಳ್ಳೋ ಹಾಗೆ ಮಾಡ್ತೀಯ. ಅದೇ ನಿನಗೂ ನಮ್ಮಂಥ ಹುಲು ಮಾನವರಿಗಿರೋ ವ್ಯತ್ಯಾಸ. ದೇವ್ರೇ, ಅದೇನೋ ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಕಣ್ಬಿಟ್ಟಾಗಿನಿಂದ ಮನಸ್ಸೇನೋ ಒಂದು ಶುಭ ಶಕುನ ನುಡಿತಾ ಇದೆ. ಶ್ರದ್ಧಾ ಎಲ್ಲೋ ಸೇಫ್ ಆಗಿದ್ದಾಳೆ, ಭುವನ್ ಕೈಗೆ ಸಿಕ್ಕಿದ್ದಾಳೆ, ಅವರಿಬ್ರು ಇನ್ನೇನು ಬರ್ತಾ ಇದ್ದಾರೆ, ಹೀಗೆ ಇನ್ನು ಏನೇನೋ. ಅದೇ ಟೈಮ್ಗೆ ರೇಡಿಯೋದಲ್ಲಿ ಬರೋ ಈ ಹಾಡಿನ ಸಾಲಕ್ಕೆ ಕಿವಿಗೆ ಬಿತ್ತು. ನೇರವಾಗಿ ನಿನ್ನ ಹತ್ರ ಹೇಳ್ಕೊಂಡು ಬಂತು ನನ್ನನ್ನು. ನಾನು ನಿನ್ನಲ್ಲಿ ಬೇರೆ ಏನು ಕೇಳ್ಕೊಳ್ಳೋದಿಲ್ಲ. ನನಗೆ ಅನ್ನಿಸ್ತಾ ಇರೋ ಈ ಶುಭ ಶಕುನ ನಿಜ ಆಗೋವಾಗ ಮಾಡಪ್ಪ ಅಂತ ಬೇಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಈ ಥರ ಶಕುನಕ್ಕೂ ನೀನೇ ಕಾರಣ ಆಗಿರ್ತೀಯ, ನಾನಿಲ್ಲಿಗೆ ಬರೋದಕ್ಕೂ ನೀನೇ ಕಾರಣ ಆಗಿರ್ತೀಯ. ಅಪ್ಪಾಜಿ, ಊರ್ಮಿಳ ಯಾಕೆ ಮಾಡ್ತಾ ಇದೀಯಾ? ಏನಾಯ್ತು? ಅವನ್ಗೇನೋ ಆಗಿದೆ ಅಪ್ಪಾಜಿ, ಅವನ್ಗೇನೋ ಅಪಾಯ ಆಗಿದೆ ಅಂತ ಅನ್ನಿಸ್ತಾ ಇದೆ. ನನ್ಗ್ಯಾಕೋ ತುಂಬಾ ಭಯ ಆಗ್ತಾ ಇದೆ. ಚೇಚೆ, ಇಲ್ಲಮ್ಮ, ಭುವನ್ಗೇನೂ ಆಗಿಲ್ಲ, ಅವನು ಹುಷಾರಾಗೇ ಇದ್ದಾನೆ. ಅವನಿವತ್ತೋ ಇಲ್ಲ ನಾಳೆ ಬೆಳಿಗ್ಗೆನೋ ಖಂಡಿತ ಬಂದೇ ಬರ್ತಾನೆ. ಇಲ್ಲ ಅಪ್ಪಾಜಿ, ಅವ್ರಿಗೇನೋ ಆಗಿದೆ, ಶ್ರದ್ಧಾಗೂ ಏನೋ ಆಗಿದೆ, ಅವ್ರ ಜೀವಕ್ಕೆ ಅಪಾಯ ಇದೆ ಅಂತ ನನ್ನ ಮನ್ಸು ಒತ್ತು ಒತ್ತು ಹೇಳ್ತಾ ಇದೆ ಅಪ್ಪಾಜಿ. ನನ್ನ ಹಣೆ ಕುಂಕುಮ ಉಳಿಸ್ಕೊಡಿ ಅಪ್ಪಾಜಿ. ಊರ್ಮಿಳ, ನನಗಿಷ್ಟೊತ್ತು ದೇವ್ರ ಮುಂದೆ ಏನು ಹೇಳ್ತಿದ್ದೆ ಗೊತ್ತಾ? ಬೆಳಗ್ಗೆ ಎದ್ದಾಗಿನಿಂದ ನನ್ನ ಮನಸ್ಸು ಏನು ಹೇಳ್ತಾ ಇತ್ತು ಗೊತ್ತಾ? ಭುವನ್ ಮತ್ತು ಶ್ರದ್ಧಾ ಎಲ್ಲ ಹುಷಾರಾಗಿದ್ದಾರೆ, ಅವರಿನ್ನೇನು ಮನೆ ಹಾದಿ ಹಿಡಿದಿದ್ದಾರೆ ಅಂತ. ಇದನ್ನೇ ದೇವ್ರ ಹತ್ರ ಹೇಳ್ಕೊಂಡು ಥ್ಯಾಂಕ್ಸ್ ಹೇಳ್ತಾ ಇದ್ದೆ. ಅವನಿಗೇನು ಆಗೋದಿಲ್ಲಮ್ಮ, ನೀನು ಧೈರ್ಯವಾಗಿರಬೇಕು. ಆರಾಮ್ ಕೋರ್ ನನ್ನ ಮಕ್ಕಳ್ರ, ನನ್ನನ್ನು ದಿನಗಟ್ಟಲೆ ವನವಾಸ ಮಾಡೋ ಹಾಗೆ ಮಾಡಿದಲ್ಲ, ಸಿಕ್ಕ್ರಿ ನನ್ನ ಕೈಗೆ ಈ ಕಾಡಲ್ದೆ ಇನ್ನೆಲ್ಲ ಹೋಗಿರ್ತೀರಿ ನೀವು? ಉಗ್ರಪ್ಪ, ನೀನ್ ನನ್ನ ಕೈಗೆ ಸಿಗೋ ನಿನ್ ಕಾದಿದೆ. ದೊಡ್ಡಪ್ಪ, ಯಾರ ಜೊತೆ ಮಾತಾಡ್ತಾ ಇದ್ರಿ? ಉಗ್ರಪ್ಪ ಅಂಕಲ್ ಕಾಣಿಸಿದ್ರ? ಇನ್ಯಾರ ಜೊತೆ ಮಾತಾಡ್ಲಮ್ಮ, ನನ್ನ ಪಾಡಿಗೆ ನನ್ನ ಜೊತೆನೆ ಮಾತಾಡ್ತಾ ಇದ್ದೆ. ಇವ್ರನ್ನೆಲ್ಲ ಕೈ ತಪ್ಪ ಹೋಗೋಕ್ ಬಿಟ್ಟಿದ್ದು ನನ್ನ ಮೊದಲನೇ ತಪ್ಪು. ಮೊದಲು ಆ ಉಗ್ರಪ್ಪ ಮತ್ತು ಹೆಚ್ಚಮ್ಮನ ಮುಗಿಸ್ಬೇಕಾಗಿತ್ತು. ನಾವು ಬಗ್ಲಲ್ಲಿರೋ ದುಷ್ಮನ್ಗಳನ್ನ ಬಿಟ್ಬಿಟ್ವಿ. ದೊಡ್ಡಪ್ಪ, ನನಗೂ ಆಗ್ಲಿಂದ ಯಾರೋ ಓಡಿದ ಸೌಂಡು ಏನೋ ಮಾತೆಲ್ಲ ಕೇಳಿಸ್ತಿದೆ. ನನ್ಗೆ ಅನ್ನಿಸ್ತಿದೆ ಅವರಿಬ್ರು ಇಲ್ಲೇ ಇದ್ದಾರೆ ಅಂತ. ದೊಡ್ಡಪ್ಪ, ನೀವು ನನಗೊಂದು ಪ್ರಾಮಿಸ್ ಮಾಡಿ, ಅವ್ರು ಕಾಣಿಸಿದ ಕೂಡಲೇ ಅವ್ರ ಮೇಲೆ ಕೈ ಎತ್ತಬಾರ್ದು. ನೀವು ಉಗ್ರಪ್ಪ ಅಂಕಲ್ ಯಾಕೆ ಮಾಡಿದ್ರು ಅಂತ ಗೊತ್ತಾಗ್ಲೇಬೇಕು ಮೊದಲು. ನೀನು ನನ್ನನ್ನು ತುಂಬಾ ಒಳ್ಳೆಯವನನ್ನಾಗಿ ಮಾಡ್ತಾ ಇದೀಯಾ, ಬಿಟ್ರೆ ಇದೇ ಕಾಡಲ್ಲಿ ನನ್ನನ್ನು ಸನ್ಯಾಸಿಯನ್ನಾಗಿ ಮಾಡಿಬಿಡ್ತೀಯ. ಆಯ್ತು, ಅದೇನು ಬೊಗಳ್ತಾನೋ ಅದನ್ನೇ ಕೇಳಿಕೊಂಡೆ ಅವನ ಮೇಲೆ ಕೈ ಎತ್ತೀನಿ. ಆದರೆ ನಮ್ಮ ರಾಜು ಸಾವಿನ ಹಿಂದೆ ಅವನದೇನಾದರೂ ಕೈ ಓಡ ಇದೆ ಅಂದರೆ ಹಾ
ಯಾರು ನೀನು? ಅಲ್ಲೇ ಇರು, ಅಲ್ಲೇ ಇರು. ಅಣ್ಣ ಸುಖಿ. ಯಾರು ಯಾರು ಅಣ್ಣ? ದೂರ ನಿಲ್ಲು, ದೂರ ನಿಲ್ಲು. ನನ್ನ ತಮ್ಮ ಯಾವತ್ತೋ ಸತ್ತೋದ. ಅಣ್ಣ ನಾನಣ್ಣ ನಿನ್ ತಮ್ಮ ರಾಜೇಂದ್ರ. ಯಾಕಣ್ಣ ನನ್ ಗುರ್ತು ಸಿಕ್ಕಲ್ವಾ? ಸುಖಿ ಒಂದ್ಸಲ ನೋಡಮ್ಮ, ನಾನ್ ಬಂದಿದ್ದೀನಿ ನಿಮ್ಮಪ್ಪ. ಬೇಡ, ನಮ್ಮನ್ನ ಬಲಿ ತಗೋಬೇಡ. ನಾವೆಲ್ಲ ನಿನ್ನ ಆತ್ಮಕ್ಕೆ ಶಾಂತಿ ಕೊಡ್ಸಕ್ ಬಂದಿರೋದು. ನಿನ್ನ ಸಾವಿಗೆ ಕಾರಣರಾದ ಅವ್ರನ್ನ ಮುಗ್ಸೋಕಂತಾನೆ ಬಂದಿರೋದು. ಇದರಲ್ಲಿ ಉಗ್ರಪ್ಪನು ಸೇರ್ಕೊಂಡಿದ್ದಾನೆ. ಕೈ ಮುಗಿತೀನಿ ನಿನ್ಗೆ. ನಮ್ಗೇನು ಮಾಡಬೇಡ, ಏನು ಮಾಡಬೇಡ. ಡ್ಯಾಡಿ ನಿಮ್ಮ ಆತ್ಮನ ವಾಪಸ್ ಕರೆಸ್ಕೊಳ್ಳಿ ಡ್ಯಾಡಿ. ನಾವ್ ಮಾಡೋದೆಲ್ಲ ಮಾಡಿದೀವಿ. ಆ ಶಂಕರಣ್ಣ ಭುವನ್ ಎಲ್ರದ್ದು ರಕ್ತ ಬಲೆ ಕೊಡ್ತೀವಿ. ಅಲ್ಲಿವರೆಗೂ ಸ್ವಲ್ಪ ಸಮಾಧಾನವಾಗಿರಿ ಡ್ಯಾಡಿ, ಪ್ಲೀಸ್. ಸುಖಿ ಏನಮ್ಮ ಇದು? ನಾನ್ ಸತ್ತಿಲ್ಲ, ನಾನ್ ಬದುಕಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಏನಿದು ಆತ್ಮ ಪರಮಾತ್ಮ ಅಂತೆ, ಏನ್ ಸಾಕ್ಷಿ ಕೊಡ್ಬೇಕು ನಾನ್ ಸತ್ತಿಲ್ಲ ಅನ್ನೋದಕ್ಕೆ? ಏಯ್ ನಾನೇ ನನ್ನ ಕೈಯಾರೆ ನನ್ನ ತಮ್ಮನ ಜೊತೆಗೆ ಬೆಂಕಿ ಕೊಟ್ಟಲೋ, ಇದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ನಿನ್ಗೆ? ನೀನು ಯಾರಾದಾಗಿರಪ್ಪ, ನಮ್ಮನ್ನು ಬಿಟ್ಟೋಗು, ನಮ್ಮನ್ನು ಬಿಟ್ಟೋಗು. ಅಣ್ಣ ನನಗಿವಾಗ ಕತೆ ಹೇಳೋಕೆ ಟೈಮ್ ಇಲ್ಲ. ಆ ಬುವನ್ನು ಶ್ರದ್ಧ ನಮ್ಮಿಂದ ತಪ್ಪಿಸ್ಕೊಂತಾರೆ, ಅವ್ರನ್ನ ಹಿಡಿಬೇಕು. ನೀವು ಸಿಕ್ಕಿದ ಖುಷಿಲಿ ಎಲ್ಲ ಮರ್ತ್ಬಿಟ್ಟೆ. ಛೇ, ನಿಮ್ಮನ್ ಹೇಗೆ ನಂಬಿಸ್ಲಿ? ಇದೆಲ್ಲ ನಾನು ಉಗ್ರಪ್ಪ ಸೇರ್ಕೊಂಡು ಆಡಿರೋ ನಾಟಕ ಅಣ್ಣ. ಇದು ನಾಟಕನ? ನಾಟಕನೇ. ಹಾಗಾದ್ರೆ ಉಗ್ರಪ್ಪ ಅಂಕಲ್ ಇಲ್ಲಿ? ಉಗ್ರಪ್ಪ ಬೆಂಕಿ ಕಿಡಿಗಳೆಲ್ಲ ಈ ರೀತಿ ಮೇಲ್ ಹಾರ್ತಿರೋದ್ ನೋಡಿದ್ರೆ ಇವೆಲ್ಲ ಮೇಲ್ ಹೋಗಿ ಚಂದ್ರಗೆ ಮುತ್ಕೊಡೋದಕ್ಕೆ ಕಾಂಪಿಟೇಷನ್ ಮೇಲೆ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ದಾರಿ ಕಳ್ದು ಹೋಗಿದೆ. ಆ ರಾಜೇಂದ್ರನ್ ಕಡೆಯವರು ಬೆನ್ ಬಿದ್ದಿದ್ದಾರೆ. ಇಷ್ಟ್ರ ಮಧ್ಯನೂ ನಿಮ್ ತಮಾಷೆ ಬಿಡೋದಿಲ್ಲ ಅಲ್ವಾ ನೀವು? ಪರಿಹಾರಕ್ಕೆ ಬೆಳಗ್ಗೆ ತನಕ ಟೈಮ್ ಇದೆ, ಇವರೆಗೂ ಸಂಸಾರ ಮಾಡೋಣ ಅನ್ಕೊಂಡು.